ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿದ್ರು ಆರಾಮ್ಸೆಯಾಗಿ ಬೆಂಗಳೂರಿಗೆ ಬಂದು ಸೊ ನಮ್ಗೆ ಇಲ್ಲಿ ವಿಸಿಟ್ ಮಾಡಿದ್ರೆ ಸಾಕು, ನಾವು ಅವ್ರಿಗೆ ಜಾಬ್ ಕೊಡ್ತೀವಿ. ನಮ್ಮ ಕಂಪ್ನಿಯಲ್ಲಿ ಆಟೋ ಡ್ರೈವಿಂಗ್ ಹೈರಿಂಗ್ ನಡೀತಾ ಇದೆ. ಯಾರೆಲ್ಲ ಬೆಂಗಳೂರಲ್ಲಿ ಇದ್ಕೊಂಡು ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದಾರೆ, ಅಥವಾ ಬೆಂಗಳೂರಿಂದ ಆಚೆಯಿಂದ ಕರ್ನಾಟಕದಲ್ಲಿ ಇದ್ಕೊಂಡು ಯಾರೆಲ್ಲ ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದಾರೆ, ಫುಲ್ ಟೈಮ್ ಜಾಬ್ ಹುಡುಕ್ತಾ ಇದ್ದಾರೆ, ಸೊ ಅಂಥವ್ರಿಗೆ ರ್ಯಾಪಿಡೋ ಕಡೆಯಿಂದ ಒಂದು ಒಳ್ಳೆ ಸುವರ್ಣಾವಕಾಶ ಸಿಗ್ತಾ ಇದೆ. ಇವಾಗ ಔಟ್ ಆಫ್ ಬ್ಯಾಂಗ್ಳೂರಿಂದ ಬರ್ತಾರೆ, ಅಂಥವ್ರಿಗೆ ಕಂಪ್ನಿ ಕಡೆಯಿಂದನೇ ಫ್ರೀಯಾಗಿ ರೂಮ್ ಸಿಗ್ತಾ ಇದೆ. ಸೊ ಮತ್ತೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಶಿಫ್ಟ್ ವೈಸ್ ಇದೆ, ಮಾರ್ನಿಂಗ್ ಶಿಫ್ಟ್ ಇದೆ, ಈವ್ನಿಂಗ್ ಶಿಫ್ಟ್ ಇದೆ, ಪಾರ್ಟ್ ಟೈಮ್ ಇದೆ, ಫುಲ್ ಟೈಮ್ ಇದೆ. ಒಂದೊಂದು ಶಿಫ್ಟಿಗೆ ನಾವು ಒಂದೊಂದು ಥರ ಸ್ಯಾಲ್ರಿನ ಕೊಡ್ತಾ ಇದ್ದೀವಿ. ಸೊ ಇವಾಗ ಪಾರ್ಟ್ ಟೈಮಲ್ಲಿ ಯಾರೆಲ್ಲ ಮಾಡ್ತಾ ಇದಾರೆ ಅವ್ರಿಗೆ 15,000 ರಿಂದ 20,000 ರೂಪಾಯಿ ವರೆಗೂ ಪಾರ್ಟ್ ಟೈಮಲ್ಲೇ ಅರ್ನ್ ಮಾಡ್ಬೋದು. ಸೊ ಫುಲ್ ಟೈಮಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರು ಆರಾಮಾಗಿ 20,000 ರಿಂದ ಮ್ಯಾಕ್ಸಿಮಮ್ ಅಂದರೆ 28,000 ವರೆಗೂ ಅರ್ನ್ ಮಾಡ್ಬೋದು. ಆ ಜಾಬ್ಗೆ ಯಾವುದೇ ರೀತಿ ಡೆಪಾಸಿಟ್ ಕಟ್ಟೋ ಅವಶ್ಯಕತೆ ನಮ್ಮ ಹತ್ರ ಇಲ್ಲ. ಕಂಪ್ನಿನೇ ನಿಮಗೆ ಜಾಯ್ನಿಂಗ್ ಬೋನಸ್ ಕೊಡುತ್ತೆ. 3,000 ರುಪೀಸ್ ನಿಮಗೆ ಜಾಯ್ನಿಂಗ್ ಬೋನಸ್ ಸಿಗುತ್ತೆ. ಡೇ ಶಿಫ್ಟಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ, ಸೊ ಅಂಥವ್ರು ನೈಟ್ ಶಿಫ್ಟ್ ನೋಡ್ತಾ ಇರೋರು ಬೇಕಂದ್ರೆ ನೈಟ್ ಶಿಫ್ಟಲ್ಲಿ ಬಂದು ಕೆಲಸ ಮಾಡ್ಬೋದು. ಅಥವಾ ನೈಟ್ ಶಿಫ್ಟು ಇದೆ ಬ್ರದರ್, ಅಥವಾ ಯಾರೆಲ್ಲ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ಕೊಂಡು ಡೇ ಶಿಫ್ಟಲ್ಲಿ ಖಾಲಿ ಇದ್ದಾರೆ, ಸೊ ಆ ಥರದವ್ರು ಡೇ ಶಿಫ್ಟ್ ಬೇಕಂದ್ರೆ ಡೇ ಶಿಫ್ಟ್ ಮಾಡ್ಬೋದು. ಎಜುಕೇಷನ್ ಎಲ್ಲ ಏನೂ ಇಲ್ಲ ಸರ್, ಎಜುಕೇಷನ್ ಎಲ್ಲ ನಮಗೆ ಬೇಕಾಗಿಲ್ಲ. ಇವಾಗ ಆಲ್ರೆಡಿ ನಮ್ಮ ಹತ್ರ 400 ವೆಹಿಕಲ್ಸ್ ಇದ್ದಾವೆ. ಸೊ 400 ವೆಹಿಕಲ್ಸ್ಗೆ ನಮಗೆ ಆಲ್ರೆಡಿ ಒಂದು 500 ರಿಂದ 600 ಜನ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಹೇಗಾದರೂ ಒಬ್ರು ಕೆಲಸ ಹುಡುಕ್ತಾರ ನೀವು ಕೆಲಸ ಕೊಡಿಸಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಏನು ಮಾಡ್ತಾ ಇದೆ, ಕಂಪ್ನಿ ರೆಫರಲ್ ಬೋನಸ್ ಅಂತ ಹೇಳಿ 1,000 ರೂಪಾಯಿ ರೆಫರಲ್ ಬೋನಸ್ ಕೊಡುತ್ತೆ. ಬೈಕ್ ಓಡಿಸೋಕೆ ಬಂದರೆ ಸಾಕು, ನಾವು ಟ್ರೈನಿಂಗ್ ನಾವು ಕೊಡ್ತೀವಿ. ಹಾಯ್ ಫ್ರೆಂಡ್ಸ್, ಉದ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಉತ್ತಮವಂಥ ಜಾಬ್ ಅಪರ್ಚುನಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ, ಹಾಗೆಯೇ ಒಂದು ಬಿಸ್ನೆಸ್ ಅಪರ್ಚುನಿಟಿ ಕೂಡ ಇದೆ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಯಾವುದೇ ರೀತಿಯಂಥ ಫೀಸ್ನ ಕಟ್ಟಬೇಕು ಅಂತ ಇಲ್ಲ, ಈ ಆಟೋನ ತೊಗೊಂಡೋಗಿ ನೀವು ಪ್ರತಿ ತಿಂಗಳಿಗೆ ನೀವು 25,000 ರಿಂದ 26,000 ರೂಪಾಯಿ ಕಳ್ಸ್ಕೊಳ್ಬೋದು. ಅಷ್ಟೇ ಅಲ್ಲದೆ ಆಟೋ ನೀವು ರೆಂಟಲ್ ಕೂಡ ತೊಗೊಂಡೋಗ್ಬೋದು, ಇದರಿಂದ ನೀವು ಪ್ರತಿಯೊಂದು 2 ರಿಂದ 3,000 ರೂಪಾಯಿ ಕೂಡ ಇನ್ಕಮ್ನ ಈಸಿಯಾಗಿ ಕಳ್ಸ್ಕೊಳ್ಬೋದು. ಸ್ವಂತ ಆಟೋ ತೊಗೊಳಕ್ಕೆ ಆಗಲ್ಲ ಅಂದರೆ ನೀವು ಈ ರೀತಿ ಮಾಡಿಕೊಂಡು ಪ್ರತಿದಿನ ಒಂದು 2 ರಿಂದ 3,000 ರೂಪಾಯಿ ಇನ್ಕಮ್ನ ಕಳ್ಸ್ಕೊಳ್ಬೋದು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನವೀನ್ ಸರ್ ಇದ್ದಾರೆ, ಅವ್ರ ತಿಳ್ಕೊಳ್ಳೋಣ, ಬನ್ನಿ. ಫ್ರೆಂಡ್ಸ್, ನಮ್ಮ ಜೊತೆ ಈಗ ನವೀನ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಮೊದಲನೇದಾಗಿ ನಿಮ್ಮ ಬಗ್ಗೆ ನಿಮ್ಮ ಕಂಪ್ನಿ ಬಗ್ಗೆ ನಮ್ಮ ಉಚ್ಚ ತಿಳಿಸ್ಕೊಡಿ ಸರ್. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ನವೀನ್ ಅಂತ ಹೇಳಿಬಿಟ್ಟು ನಾನು ರ್ಯಾಪಿಡೋದಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇವಾಗ ನಾವು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ಜಸ್ಟ್ ನಮ್ಮ ಕಂಪ್ನಿಯಲ್ಲಿ ಆಟೋ ಡ್ರೈವಿಂಗ್ ಹೈರಿಂಗ್ ನಡೀತಾ ಇದೆ. ಯಾರೆಲ್ಲ ಬೆಂಗಳೂರಲ್ಲಿ ಇದ್ಕೊಂಡು ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದಾರೆ, ಅಥವಾ ಬೆಂಗಳೂರಿಂದ ಆಚೆಯಿಂದ ಕರ್ನಾಟಕದಲ್ಲಿ ಇದ್ಕೊಂಡು ಯಾರೆಲ್ಲ ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದಾರೆ, ಫುಲ್ ಟೈಮ್ ಜಾಬ್ ಹುಡುಕ್ತಾ ಇದ್ದಾರಾ, ಸೊ ಅಂಥವ್ರಿಗೆ ರ್ಯಾಪಿಡೋ ಕಡೆಯಿಂದ ಒಂದು ಒಳ್ಳೆ ಸುವರ್ಣಾವಕಾಶ ಸಿಗ್ತಾ ಇದೆ ಇವಾಗ. ಓಕೆ, ಈಗ ಯಾವ ರೀತಿ ಸರ್ ಅದು? ಸೊ ಇಲ್ಲಿ ನಮ್ಮಲ್ಲಿ ಜಾಬ್ ಅಪರ್ಚುನಿಟೀಸ್ ಇದೆ ಬ್ರದರ್. ಏನಂತ ಹೇಳಿದ್ರೆ ಆಟೋ ಡ್ರೈವರ್ ಜಾಬ್ ಅಪರ್ಚುನಿಟೀಸ್ ಇದೆ. ಓಕೆ. ಸೊ ಲೈಕ್ ಏನಂದ್ರೆ ಪಾರ್ಟ್ ಟೈಮ್ ಇರ್ಬೋದು, ಫುಲ್ ಟೈಮ್ ಇರ್ಬೋದು, ಜಾಬ್ ಹೈರಿಂಗ್ ಮಾಡ್ತಾ ಇದೀವಿ. ಓಕೆ, ಯಾರು ಬೇಕಾದ್ರೂ ಮಾಡ್ಕೊಳ್ಬೋದಾ? ಯಾರು ಬೇಕಂದ್ರೂ ಮಾಡ್ಬೋದು. ಓಕೆ, ನಾರ್ತ್ ಕರ್ನಾಟಕದಲ್ಲಿ ಇರ್ತಾರೆ. ಹಾಂ, ನಾರ್ತ್ ಕರ್ನಾಟಕ, ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರು ಆರಾಮ್ಸೆಯಾಗಿ ಬೆಂಗಳೂರಿಗೆ ಬಂದು ಸೊ ನಮ್ಗೆ ಇಲ್ಲಿ ವಿಸಿಟ್ ಮಾಡಿದ್ರೆ ಸಾಕು, ನಾವು ಅವ್ರಿಗೆ ಜಾಬ್ ಕೊಡ್ತೀವಿ. ಓಕೆ, ನಿಮ್ದು ಆಫೀಸ್ ಎಲ್ಲೆಲ್ಲ ಇದೆ ಸರ್? ಸರ್, ಬೆಂಗಳೂರಲ್ಲಿ 3 ಕಡೆ ಇದೆ. ಸೊ ಒಂದು ಬೆಳ್ಳಂದೂರು ಇದೆ, ಇನ್ನೊಂದು ಎಲೆಕ್ಟ್ರಾನಿಕ್ ಸಿಟಿ, ಮತ್ತೆ ಮತ್ತೊಂದು ಆರ್ ಟಿ ನಗರ್. ಓಕೆ, ಎಲ್ಲಿ ಬೇಕಾದ್ರೂ ಬಂದು ವಿಸಿಟ್ ಮಾಡಿ ವಿಸಿಟ್ ಮಾಡ್ಬೋದು. ಇಲ್ಲಿ ಹತ್ರ ಆಗುತ್ತೆ, ಅಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಹೌದು. ಓಕೆ, ಈಗ ಸ್ಯಾಲ್ರಿ ಎಲ್ಲ ಯಾವ ರೀತಿ ಇರುತ್ತೆ ಸರ್? ಸರ್, ಸ್ಯಾಲ್ರಿ ನೋಡಿ, ಒಂದೊಂದು ನಮ್ಮಲ್ಲಿ ಶಿಫ್ಟ್ ವೈಸ್ ಕೆಲಸಗಳಿದ್ದಾವೆ. ಓಕೆ. ಸೊ ಓಕೆನಾ, ಶಿಫ್ಟ್ ವೈಸ್ ಇದೆ, ಮಾರ್ನಿಂಗ್ ಶಿಫ್ಟ್ ಇದೆ, ಈವ್ನಿಂಗ್ ಶಿಫ್ಟ್ ಇದೆ, ಪಾರ್ಟ್ ಟೈಮ್ ಇದೆ, ಫುಲ್ ಟೈಮ್ ಇದೆ. ಒಂದೊಂದು ಶಿಫ್ಟಿಗೆ ನಾವು ಒಂದೊಂದು ಥರ ಸ್ಯಾಲ್ರಿನ ಕೊಡ್ತಾ ಇದ್ದೀವಿ. ಓಕೆ. ಸೊ ಇವಾಗ ಪಾರ್ಟ್ ಟೈಮಲ್ಲಿ ಯಾರೆಲ್ಲ ಮಾಡ್ತಾ ಇದ್ದಾರೆ ಅವ್ರಿಗೆ 15,000 ರಿಂದ 20,000 ರೂಪಾಯಿ ವರೆಗೂ ಪಾರ್ಟ್ ಟೈಮಲ್ಲೇ ಅರ್ನ್ ಮಾಡ್ಬೋದು. ಸೊ ಫುಲ್ ಟೈಮಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರು ಆರಾಮಾಗಿ 20,000 ರಿಂದ ಮ್ಯಾಕ್ಸಿಮಮ್ ಅಂದರೆ 28,000 ವರೆಗೂ ಅರ್ನ್ ಮಾಡ್ಬೋದು. ಡೇ ಶಿಫ್ಟ್ ಇರ್ಬೋದು, ಈವ್ನಿಂಗ್ ಶಿಫ್ಟ್ ಇರ್ಬೋದು. ಇವಾಗ ಕೆಲವೊಬ್ರು ಬೇರೆ ಕಡೆ ಕೆಲಸ ಮಾಡ್ತಾರೆ ಅಂತ, ಡೇ ಶಿಫ್ಟಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ, ಸೊ ಅಂಥವ್ರು ನೈಟ್ ಶಿಫ್ಟ್ ನೋಡ್ತಾ ಇರೋರು ಬೇಕಂದ್ರೆ ನೈಟ್ ಶಿಫ್ಟಲ್ಲಿ ಬಂದು ಕೆಲಸ ಮಾಡ್ಬೋದು. ಅಥವಾ ನೈಟ್, ಹಾಂ, ನೈಟ್ ಶಿಫ್ಟು ಇದೆ ಬ್ರದರ್. ಅಥವಾ ಯಾರೆಲ್ಲ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ಕೊಂಡು ಡೇ ಶಿಫ್ಟಲ್ಲಿ ಖಾಲಿ ಇದ್ದಾರೆ, ಸೊ ಆ ಥರದವ್ರು ಡೇ ಶಿಫ್ಟ್ ಬೇಕಂದ್ರೆ ಡೇ ಶಿಫ್ಟ್ ಮಾಡ್ಬೋದು. ಓಕೆ, ಈಗ ಸ್ಟೂಡೆಂಟ್ಸ್ ಇರ್ತಾರೆ, ಡಿಗ್ರಿ ಮಾಡ್ತಾ ಇರ್ತಾರೆ ಅಂತವ್ರು? ಖಂಡಿತ ಸರ್, ಯಾರು ಬೇಕಂದ್ರೂ ವರ್ಕ್ ಮಾಡ್ಬೋದು. ಪಾರ್ಟ್ ಟೈಮ್ ಇರ್ಬೋದು, ಫುಲ್ ಟೈಮ್, ಅದನ್ನೇ ಹೇಳ್ತಾ ಇದ್ದೀನಲ್ವಾ, ಪಾರ್ಟ್ ಟೈಮಲ್ಲಿ ಯಾರು ಬೇಕಂದ್ರೂ ವರ್ಕ್ ಮಾಡ್ಬೋದು, ಫುಲ್ ಟೈಮಲ್ಲಿ ಯಾರು ಬೇಕಂದ್ರೂ ಬಂದು ವರ್ಕ್ ಮಾಡ್ಬೋದು. ಇಲ್ಲಿ ಯಾವುದೇ ಥರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ನಮ್ಗೇನಂದ್ರೆ ಅವ್ರು ಏನು ಶಿಫ್ಟ್ಲಿ ಕೆಲಸ ಬೇಕು ಅಂತ ಹೇಳ್ತಾರೆ ಆ ಶಿಫ್ಟಲ್ಲಿ ನಾವು ಕೆಲಸ ಕೊಡ್ತೀವಿ. ಓಕೆ, ಟಾರ್ಗೆಟ್ ಎಲ್ಲ ಯಾವ ರೀತಿ ಇರುತ್ತೆ? ಟಾರ್ಗೆಟ್ ಎಲ್ಲ ಯಾವುದು ಟಾರ್ಗೆಟ್ ಇಲ್ಲ ಸರ್. ನಾವು ಈ ಪ್ರಾಜೆಕ್ಟ್ ತಂದಿರೋ ಉದ್ದೇಶ ಏನಂದ್ರೆ ನಮಗೆ ಮೈನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಸೊ ಆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ಈ ಪ್ರಾಜೆಕ್ಟ್ನ ತಗೊಂಬಂದಿರೋದು. ಸೊ ನೀವೇನು ಲಾಗಿನ್ ಅವರ್ಸ್, ನಿಮ್ದೇನು ಲಾಗಿನ್ ಅವರ್ಸ್ ಇರುತ್ತೆ, ನಿಮ್ಮ ಶಿಫ್ಟ್ ಟೈಮಿಂಗ್ಸಲ್ಲಿ ನಿಮಗೆ ಅಸೈನ್ ಆಗುವಂಥ ಡ್ಯೂಟಿಗಳನ್ನ ನೀವು ಕಂಪ್ಲೀಟ್ಲಿ ಪಿಕ್ ಮಾಡಿ ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ ಸಾಕು, ನಾವು ಅದು ಬಿಟ್ಟು ಬೇರೆ ಏನು ಕೇಳೋದಿಲ್ಲ. ಓಕೆ, ಆಟೋನ ನೀವೇ ಕೊಡ್ತೀರಲ್ಲ? ಆಟೋ ನಮ್ಮ ಕಡೆಯಿಂದನೇ ಇರುತ್ತೆ ಬ್ರದರ್. ಆಟೋಗೆ ಚಾರ್ಜಿಂಗ್ ಕೂಡ ಫ್ರೀ ಆಗಿರುತ್ತೆ. ಸೊ ಪ್ರತಿ 3 ಕಿಲೋಮೀಟರ್ಗೆ ಒಂದು ಕಡೆ ಚಾರ್ಜಿಂಗ್ ಸ್ಟೇಷನ್ಸ್ ಇದೆ. ಸೊ
ಓಕೆ, ಇದಕ್ಕೆ ಇಂತಿಷ್ಟೇ ಓದಿರಬೇಕು ಆ ರೀತಿ ಏನಾದರೂ ಇದೆ ಸರ್? ಎಜುಕೇಷನ್ ಎಲ್ಲ ಏನೂ ಇಲ್ಲ ಸರ್, ಎಜುಕೇಷನ್ ಎಲ್ಲ ನಮಗೆ ಬೇಕಾಗಿಲ್ಲ. ಸೊ ಅವ್ರಿಗೆ ಏನಂದರೆ ಅಟ್ಲೀಸ್ಟ್ ಅವ್ರ ಹತ್ರ ನಾವು ಕೇಳೋದು ಎರಡು ಡಾಕ್ಯುಮೆಂಟ್ಸ್ ಕೇಳ್ತೀವಿ, ಅವ್ರ ಹತ್ರ ಒರಿಜಿನಲ್ ಪ್ಯಾನ್ ಕಾರ್ಡ್ ಇರಬೇಕು, ಅಥವಾ ಅವ್ರ ಹತ್ರ ಏನಂದರೆ ಲೈಕ್ DL 4-wheeler DL ಇರ್ಬೋದು, 3-wheeler DL ಇತ್ತು ಅಂದರೆ ಕಂಪಲ್ಸರಿ ನಮ್ಗೆ ಅವ್ರಿಗೆ ಫ್ರೀ ಆಗಿ ಕೆಲಸ ಕೊಡ್ತಾ ಇದೀವಿ. ಓಕೆ, 4-wheeler ಇದ್ರೂ ಓಕೆ ಅಲ್ವಾ? ಫೋರ್ ವೀಲರ್ ಇದ್ರೂ ಓಕೆ, 3-wheeler ಇದ್ರೂ ಓಕೆ ಬ್ರದರ್. ಓಕೆ ಓಕೆ, ಈಗ ಎಜುಕೇಷನ್ ಏನು ಬೇಡ ಅಂತ ಹೇಳಿದ್ರೆ, ಈಗ ರೂಮಿನ ವ್ಯವಸ್ಥೆ, ಈಗ ದೂರದಿಂದ ಬಂದಿರ್ತಾರೆ ಅಂಥವ್ರಿಗೆ ರೂಮಿನ ವ್ಯವಸ್ಥೆ ಏನಾದರೂ ಮಾಡಿಸ್ಕೊಡ್ಬೋದು ಅಂದರೆ ಸಿಗ್ಬೋದಾ ನಿಮ್ಮ ದೂರದಿಂದ ಬಂದಿರ್ತಾರೆ ಅಂತ ಗೊತ್ತಿರಲ್ಲ ಅವರಿಗೆ ಎಲ್ಲೆಲ್ಲಿ? ಖಂಡಿತ ಖಂಡಿತ ಬ್ರದರ್, ನಮ್ಮ ಕಂಪ್ನಿ ಕಡೆಯಿಂದ ಯಾರೆಲ್ಲ ಔಟ್ ಆಫ್ ಬ್ಯಾಂಗ್ಳೂರಿಂದ ಬರ್ತಾರೆ ಅಂಥವ್ರಿಗೆ ಕಂಪ್ನಿ ಕಡೆಯಿಂದನೇ ಫ್ರೀಯಾಗಿ ರೂಮ್ ಸಿಗ್ತಾ ಇದೆ. ಸೊ ಮತ್ತೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ, ಅಂಥದ್ದನ್ನೆಲ್ಲ ಕೂಡ ನೀವು ಮಾಡಿಕೊಡ್ತೀರಲ್ವ? ಖಂಡಿತ ಖಂಡಿತ ಮಾಡ್ಕೊಳ್ಬೋದು. ಓಕೆ, ಈಗ ಈಗ ಆಟೋನ ನೀವು ಕೊಡ್ತೀರಿ ಅಂತ ಹೇಳಿದ್ರೆ ಅವ್ರು ಅಲ್ಲೇ ಇಟ್ಕೊಬೋದು ಅಥವಾ ಡೈಲಿ ತಗೊಂಡ್ಬಂದು ಬಿಟ್ಟು ಹೋಗ್ಬೇಕಾ? ಇಲ್ಲ ಬ್ರದರ್, ಇಲ್ಲಿ ಎರಡು ಆಪ್ಷನ್ ಇದೆ. ಒಂದು ಆಪ್ಷನ್ ಬಂದ್ಬಿಟ್ಟು ಜಾಬ್ ಆಪ್ಷನ್. ಓಕೆನಾ, ಜಾಬಲ್ಲಿ ಅಂತ ಬಂದಾಗ ಗಾಡಿ ಇಲ್ಲಿಂದನೇ ಪಿಕ್ ಮಾಡಬೇಕು. ಸೊ ಅವರ ಶಿಫ್ಟ್ ಟೈಮಿಂಗ್ಸ್ ಏನಿರುತ್ತೆ ಆ ಶಿಫ್ಟ್ ಟೈಮಿಂಗ್ಸ್ಗೆ ಈ ಲೊಕೇಶನ್ಗೆ ಬಂದು ಸೊ ಅವ್ರ ಗಾಡಿನ ಪಿಕ್ ಮಾಡಬೇಕು, ಮತ್ತು ಶಿಫ್ಟ್ ಮುಗಿದ್ಮೇಲೆ ಅವ್ರು ಇಲ್ಲೇ ಗಾಡಿನ ತೊಗೊಂಬಂದು ಬಿಟ್ಬಿಟ್ಟು ಅವರು ಹೋಗ್ಬೇಕಾಗತ್ತೆ. ಸೊ ಅಥವಾ ಸಬ್ಲೀಸ್ ಅನ್ನೋ ಒಂದು ಆಪ್ಷನ್ ಕೂಡ ಇದೆ ನಮ್ಮಲ್ಲಿ, ರೆಂಟ್ ಆಪ್ಷನ್. ಸೊ ಯಾರೆಲ್ಲ ಬೆಂಗಳೂರಲ್ಲಿ ಇದ್ಕೊಂಡು ಸ್ವಂತ ಆಟೋ ತೊಗೋಬೇಕು ಅಂದ್ಕೊಂಡು ತೊಗೊಳಕ್ಕಾಗಿಲ್ಲ, ಮತ್ತು ಯಾರೆಲ್ಲ ಹೊಸದಾಗಿ ಆಟೋ ಫೀಲ್ಡ್ಗೆ ಬಂದು ಸ್ವಂತ ಆಟೋ ತೊಗೋಬೇಕು ಅಂತ ನೋಡ್ತಾ ಇದ್ರ, ಅಂಥವ್ರಿಗೆ ಕಂಪ್ನಿ ಕಡೆಯಿಂದ ಒಂದು ಒಳ್ಳೆ ಸುವರ್ಣಾವಕಾಶ ಇದೆ. ಜಸ್ಟ್ ಏನಿಲ್ಲ, 7,600 ರೂಪಾಯಿ ಕೊಟ್ಟರೆ ನಿಮಗೆ ಕಂಪ್ನಿ ಆಟೋನ ನಿಮ್ಮ ಹ್ಯಾಂಡ್ ಓವರ್ಗೆ ಕೊಡುತ್ತೆ. ಡೈಲಿ ಬೇಸಲ್ಲಿ ರೆಂಟ್ನ ಪೇ ಮಾಡ್ಬೋದು, ಮತ್ತು ನೀವು ಮಿನಿಮಮ್ ಅಂದ್ರೂ ದಿನಕ್ಕೆ 2-3 ಸಾವಿರ ರೂಪಾಯಿ ದುಡಿಬಹುದು. ಅದರಲ್ಲಿ ನೀವು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಬೇಕಂದ್ರೂ ಕೆಲಸ ಮಾಡಬಹುದು. ಅದಕ್ಕೆ ನಾವೇನ್ ಮಾಡ್ತೀವಿ, ಡೈಲಿ ರೆಂಟ್ ಅಂತ ಹೇಳಿ ಕಲೆಕ್ಟ್ ಮಾಡ್ತೀವಿ. ಸೊ ಆ ಆಪ್ಷನ್ ಕೂಡ ಇರುತ್ತೆ ನಮ್ಮಲ್ಲಿ. ಮತ್ತೆ ಯಾವುದೇ ರೀತಿ ಚಾರ್ಜಿಂಗ್ಗೆ ನಿಮಗೆ ಯಾವುದೇ ರೀತಿ ಚಾರ್ಜಿಂಗ್ಗೆ ಆಗಿರ್ಬೋದು ನಿಮಗೆ ಯಾವ ನಿಮಗೆ ಅಮೌಂಟ್ ಇರೋದಿಲ್ಲ. ಫ್ರೀಯಾಗಿ ನೀವು ಎಲ್ಲಿ ಬೇಕಂದ್ರೂ ಅಲ್ಲಿ ಚಾರ್ಜ್ ಮಾಡ್ಕೋಬಹುದು. ಬೆಂಗಳೂರಲ್ಲಿ ಎವ್ರಿ 3 ಕಿಲೋಮೀಟರ್ ಒಂದ್ ಕಡೆ ನಿಮಗೆ ಚಾರ್ಜಿಂಗ್ ಸ್ಟೇಷನ್ಸ್ ಇದೆ. ಆ್ಯಂಡ್ ನೀವು ಕಟ್ಟಿರೋ 7,600 ರೂಪಾಯಿ ಕೂಡ ಗಾಡಿ ನಿಮ್ಗೆ ಯಾವತ್ತು ಸಾಕಾಯ್ತು ಅಂತ ಹೇಳಿ ನೀವು ಕಂಪ್ನಿಗೆ ರಿಟರ್ನ್ ಬಿಡ್ತೀರಾ, ಅವತ್ತು ನಿಮಗೆ ಆ 7,600 ರೂಪಾಯಿ ನಿಮಗೆ ರೀಫಂಡ್ಸ್ ಕೂಡ ಸಿಗುತ್ತೆ. ಜಾಬ್ದಾದ್ರೆ ಯಾವ ರೀತಿ ಸರ್ ಕರೆಕ್ಟ್ ಮಾಡ್ತೀರಾ ನೀವು ಹೇಗೆ? ಜಾಬ್ದಾದ್ರೆ ಹೇಳಿದ್ನಲ್ಲ ಬ್ರದರ್, ಅದೇ ಪಾರ್ಟ್ ಟೈಮ್ ಇರುತ್ತೆ, ಫುಲ್ ಟೈಮ್ ಇರುತ್ತೆ. ಲೈಕ್ ಅದೇ ಅವ್ರಿಗೆ ಒಂದೊಂದು ಟೈಮಿಂಗ್ಸ್ಗೆ 700-700. ಸೊ ಅದಕ್ಕೆ ಯಾವುದೇ ರೀತಿ ಡೆಪಾಸಿಟ್ ಇರಲ್ಲ. ಜಾಬ್ಗೆ ಜಾಬ್ ಮಾಡೋದ್ರಿಂದ ಜಾಬ್ಗೆ ಯಾವುದೇ ರೀತಿ ಡೆಪಾಸಿಟ್ ಕಟ್ಟೋ ಅವಶ್ಯಕತೆ ನಮ್ಮ ಹತ್ರ ಇಲ್ಲ. ಸೊ ಜಸ್ಟ್ ಏನಂದ್ರೆ ನಮಗೆ ಅವ್ರದ್ದು ಡಾಕ್ಯುಮೆಂಟ್ಸ್ ಒಂದು ನೀಡಿರುತ್ತೆ ಅಷ್ಟೇ. ಆ ಡಾಕ್ಯುಮೆಂಟ್ಸ್ ಕೊಟ್ಟರೆ ನೀವು ಯಾವಾಗಿಂದ ಜಾಯ್ನ್ ಆಗ್ತೀರಾ ಅಂತ ಹೇಳಿದ್ರೆ ಅವತ್ತಿಂದ ನಾವು ಜಾಯ್ನಿಂಗ್ ಮಾಡ್ಕೋತೀವಿ. ಸೊ ಮಂತ್ಲಿ ಬಂದ್ಬಿಟ್ಟು ನಿಮಗೆ ಎವ್ರಿ ಮಂತ್ ಮಾಮೂಲಿ 10th, ಎಲ್ಲ ಕಂಪ್ನಿಲೂ 10th ಏನು ಸ್ಯಾಲ್ರಿ ಆಗುತ್ತೆ ಸೇಮ್ ಅದೇ ಥರನೇ 10th ಎವ್ರಿ ಮಂತ್ 10th ನಿಮಗೆ ಸ್ಯಾಲ್ರಿ ಆಗುತ್ತೆ. ಓಕೆ, ಈಗ ಬಂದಿರ್ತಾರೆ ಒಂದು ಸ್ವಲ್ಪ ದಿನಕ್ಕೆ ನನಗೆ ಇಷ್ಟ ಆಗಿಲ್ಲ ಅಂದರೆ ಅವ್ರು ಬಿಡ್ಬೋದಾ ಯಾವ ರೀತಿ? ಖಂಡಿತ ಬ್ರದರ್, ಯಾವಾಗ ಬೇಕಂದ್ರೂ ಕೆಲಸ ಬಿಡ್ಬೋದು, ಯಾವಾಗ ಬೇಕಂದ್ರೂ ಕೆಲಸಕ್ಕೆ ಸೇರ್ಕೋಬೋದು. ಸೊ ಕೆಲಸ ಬಿಡಬೇಕಾದ್ರೆ ಇಷ್ಟೇ ದಿನ ಮಾಡಬೇಕು ಅಷ್ಟೇ ದಿನ ಮಾಡಬೇಕಂತ ಏನು ಕಂಡೀಷನ್ಸ್ ಇರಲ್ಲ. ಬಟ್ ಏನಂದರೆ ಮಿನಿಮಮ್ 1-10 ಡೇಸ್ ಮಾಡಿದ್ರೆ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಸೊ ನೀವು ಕಷ್ಟಪಟ್ಟಿರ್ತೀರ, ಕರೆಕ್ಟ್ ಅಲ್ವಾ? ಸೊ ಯಾರೇ ಆದ್ರೂ ಒಂದು 2-3 ದಿನ ಕೆಲಸ ಮಾಡೋದಕ್ಕೆ ಬಿಟ್ಟೋಗೋದಕ್ಕಿಂತ ಅಟ್ಲೀಸ್ಟ್ 1-10 ಡೇಸ್ ಮಾಡಿದರೆ ನಿಮಗೂ ಸ್ಯಾಲ್ರಿ ಸಿಗುತ್ತೆ. ಸೊ ಅದರಿಂದ ನಿಮಗೂ ಏನೋ ಒಂದು ಉಪಯೋಗ ಆಗುತ್ತೆ. ಹಾಗಾದ್ರೆ ಇದು ಯಾವುದೇ ರೀತಿ ಅಂತ ಡೆಪಾಸಿಟ್ ಕೂಡ ಇಲ್ಲ ಅಲ್ವಾ? ಜಾಬ್ನ ಮಾಡಬೇಕು ಅಂದರೆ ಇಂಟ್ರೆಸ್ಟ್ ಕಟ್ಟಬೇಕು ಅಂತ ಏನಿಲ್ಲ? ಇಲ್ಲ ಇಲ್ಲ ಬ್ರದರ್, ಜಾಬ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿ ಡೆಪಾಸಿಟ್ ಆಗಿರ್ಬೋದು ಏನೂ ನಿಮಗೆ ಯಾರೂ ತೊಗೊಳಲ್ಲ. ಜಸ್ಟ್ ಇಲ್ಲಿ ಬಂದು ಯಾವುದೇ ಥರ ಜಾಯ್ನಿಂಗ್ ಫೀಸಸ್ ಇಲ್ಲ. ಸೊ ಇನ್ನೊಂದು ಏನಂತ ಹೇಳಿದ್ರೆ, ನೀವೇನಾದರೂ ಇಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆದರೆ, ಸೊ ಅಥವಾ ಈವ್ನಿಂಗ್ ಶಿಫ್ಟಲ್ಲಿ ಮಾಡ್ತಾ ಇರ್ಬೋದು, ಈವ್ನಿಂಗ್ ಶಿಫ್ಟ್ನ ಏನಾದರೂ ನೀವು ಆಯ್ಕೆ ಮಾಡಿಕೊಂಡ್ರೆ ಕಂಪ್ನಿನೇ ನಿಮಗೆ ಜಾಯ್ನಿಂಗ್ ಬೋನಸ್ ಕೊಡುತ್ತೆ. ಓಕೆ, ಜಾಯ್ನಿಂಗ್ ಬೋನಸ್ ಅಂದರೆ ಯಾವ ರೀತಿ ಸರ್? ಸೊ ಅದೇ ಇವಾಗ ಏನಂದರೆ, ನೀವು ಮಾರ್ನಿಂಗಲ್ಲಿ ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಾ ಇರ್ತೀರಾ, ಈವ್ನಿಂಗ್ ಶಿಫ್ಟ್ ಹುಡುಕ್ತಾ ಇರ್ತೀರಾ, ಸೊ ಪಾರ್ಟ್ ಟೈಮ್ ಇರ್ಬೋದು ಫುಲ್ ಟೈಮ್ ಇರ್ಬೋದು, ಈವ್ನಿಂಗ್ ಶಿಫ್ಟಲ್ಲಿ ಏನಾದರೂ ನೀವು ಜಾಯ್ನ್ ಆಗಿದ್ರಿ ಅಂತ ಹೇಳಿದ್ರೆ, ಸೊ ನಮ್ಮ ಕಂಪ್ನಿಯಲ್ಲಿ ನೀವು ಈವ್ನಿಂಗ್ ಶಿಫ್ಟ್ಗೆ ಜಾಯ್ನ್ ಆದ್ರಿ ಅಂತ ಹೇಳಿದ್ರೆ ಕಂಪ್ನಿನೇ ನಿಮಗೆ ಜಾಯ್ನಿಂಗ್ ಬೋನಸ್ ಕೊಡುತ್ತೆ. 3,000 ರೂಪೀಸ್ ನಿಮಗೆ ಜಾಯ್ನಿಂಗ್ ಬೋನಸ್ ಸಿಗುತ್ತೆ. ಓಕೆನಾ, ಸೊ ಅದು ನಿಮ್ಮ ಫಸ್ಟ್ ಸ್ಯಾಲ್ರಿಯಲ್ಲಿ ನಿಮಗೆ ಸ್ಯಾಲ್ರಿ ಜೊತೆ ಸೇರಿ ಬರುತ್ತೆ. ಓಕೆ, ಈಗ ಆಟೋ ಏನು ತೊಗೊಂಡೋಗಿರ್ತೀರಾ, ನೀವು ಆಟೋ ಕೊಟ್ಟಿರ್ತೀರಾ, ಏನಾದರೂ ಆಘಾತ ಆಯಿತು, ಅಪಘಾತ ಆಯಿತು, ಆಕ್ಸಿಡೆಂಟ್ ಆಯಿತು ಅಂದರೆ ಖಂಡಿತ ಯಾವ ರೀತಿ? ಖಂಡಿತ, ಇದೊಂದು ಒಳ್ಳೆ ತುಂಬ ಒಳ್ಳೆ ಕ್ವಶನ್ನ ಕೇಳಿದ್ರಿ. ಸೊ ಏನಾದರೂ ಸರ್, ಇವಾಗ ಏನಂದರೆ, ಇವಾಗ ಗಾಡಿ ನೀವು ರೈಡ್ ಮಾಡ್ತಾ ಇರ್ತೀರಾ, ಸೊ ರೈಡ್ ಮಾಡಬೇಕಾದ್ರೆ ನಿಮಗೇನೋ ಪ್ರಾಬ್ಲಮ್ ಆಯಿತು ಅಥವಾ ಗಾಡಿಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ, ಸೊ ನಾವು ನಿಮಗೆ ಏನು ಮಾಡ್ತೀವಿ, ಕಂಪ್ನಿ ಕಡೆಯಿಂದ ನಿಮಗೆ 12 ಲಕ್ಷ ರೂಪಾಯಿ ಹೊರತು ಇನ್ಶೂರೆನ್ಸ್ ಕೊಟ್ಟಿರ್ತೀವಿ. ಸೊ ಆ್ಯಸ್ ಎ ಯಾರು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಸೊ ಅಂಥವ್ರಿಗೆ 12 ಲಕ್ಷ ರೂಪಾಯಿ ಹೊರತು ಇನ್ಶೂರೆನ್ಸ್ನ ಕಂಪ್ನಿ ಪ್ರೊವೈಡ್ ಮಾಡುತ್ತೆ. ಮತ್ತು ಗಾಡಿಗೂ ಇನ್ಶೂರೆನ್ಸ್ ಇರೋದ್ರಿಂದ ಏನೇ ಪ್ರಾಬ್ಲಮ್ ಆದರೂ ನಾವು ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ಕೋಬೋದು ಸರ್. ಓಕೆ, ಹಾಗಾದರೆ ಅವ್ರು ಡ್ರೈವರ್ ತುಂಬಾ ಕಷ್ಟಪಡಬೇಕು ಅಂತ ಏನಿಲ್ಲ ಸರ್? ಆ ಥರ ಏನೂ ಇಲ್ಲ ಸರ್, ಅವ್ರಿಗೆ ಆಗುತ್ತೆ. ಖಂಡಿತ ಖಂಡಿತ ಆ ಥರ ಎಲ್ಲ ಏನಿಲ್ಲ ಸರ್. ಓಕೆ,
ಈಗ ನಿಮ್ದು ಎಷ್ಟು ಗಾಡಿಗಳಿದಾವೆ, ಎಷ್ಟು ಜನಗಳಿಗೆ ಜಾಬ್ನ ಕೊಟ್ಟಿದ್ದೀರಾ ಸರ್ ನೀವು? ಸರ್ ಇವಾಗ ಆಲ್ರೆಡಿ ನಮ್ಮ ಹತ್ರ 400 ವೆಹಿಕಲ್ಸ್ ಇದಾವೆ. ಓಕೆ, ಸೊ 400 ವೆಹಿಕಲ್ಸ್ಗೆ ನಮಗೆ ಆಲ್ರೆಡಿ ಒಂದು 500-600 ಜನ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಹೇಳಿದ್ನಲ್ಲ, ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ಬೆಳ್ಳಂದೂರು ಇರ್ಬೋದು ಅಥವಾ ಆರ್ ಟಿ ನಗರ್ ಇರ್ಬೋದು. ಸೊ ಎಲ್ಲ ಕಡೆನೂ ಟೋಟಲ್ ಒಂದು 400-600 ಜನ ನಮ್ಮ ಹತ್ರ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರಿಗೆಲ್ಲ ಕಂಪ್ಲೀಟ್ ಪರ್ ಮಂತ್ ಎವ್ರಿ ಮಂತ್ ಸ್ಯಾಲ್ರಿ ಕೂಡ ಹೋಗ್ತಾ ಇದೆ. ಆ್ಯಕ್ಚುಲಿ ನಾವೇನಂದರೆ, ನಾವು ಹೇಳ್ತಾ ಇದೀವಲ್ಲ ಸರ್, ನಮ್ಮ ಕಂಪ್ನಿ ಈ ಪ್ರಾಜೆಕ್ಟ್ ತಂದಿರೋ ಉದ್ದೇಶ ಅಂತ ಹೇಳಿದ್ರೆ ಮೇನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಸೊ ಯಾವತ್ತು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಕಂಪ್ನಿ ಮೇಲೆ ಇರುತ್ತೆ, ಸೊ ಕಂಪ್ನಿ ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ. ಕಂಪ್ನಿ 1000 ಜನಕ್ಕೆಲ್ಲ 100,000 ಜನಕ್ಕೆ ಉದ್ಯೋಗ ಕೊಡ್ಬೋದು. ಸೊ ಆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಅಂತೇಳಿ ನಾವು ಇವನ್ನು ತಂದಿದ್ದೀವಿ. ಮೇನ್ ಕಾರಣ ಏನಂದರೆ ಸರ್, ಇವತ್ತು ಬೆಂಗಳೂರಲ್ಲಿ ನಿಮಗೆ ಗೊತ್ತು ಒಂದು ಕೆಲಸ ಸಿಗೋದು ತುಂಬ ಕಷ್ಟ ಇದೆ, ತುಂಬ ಕಷ್ಟ ಇದೆ. ನಾವು ಎಜುಕೇಷನ್ ಇರಬೇಕು, ಇಲ್ಲಾಂದರೆ ನಾನು ಡಿಗ್ರಿ ಮುಗಿಸಿರ್ಬೇಕು, ಇಲ್ಲಾಂದರೆ ಒಳ್ಳೆ ಪ್ಯಾಕೇಜ್ ಸಿಗಬೇಕು. ಸೊ ಇದೆಲ್ಲಾನು ಕಂಡೀಷನ್ಸ್ ಇರುತ್ತೆ. ಸೊ ಇವಾಗ ನಿಮಗೆ ಗೊತ್ತು ಬೆಂಗಳೂರಲ್ಲಿ ಬದುಕೋದು ತುಂಬ ಕಷ್ಟ ಅಂತೇಳಿ. ನಾವು 20-25 ಸಾವಿರ ರೂಪಾಯಿ ದುಡಿದ್ರು ಕೂಡ ಬೆಂಗಳೂರಲ್ಲಿ ಇದ್ಕೊಂಡು ಒಂದು ಮನೆ ರೆಂಟ್ ಕಟ್ಟಲಿಕ್ಕೆ ನಮಗೆ ಸಾಲಲ್ಲ. ಸೊ ಅಂಥದ್ರಲ್ಲಿ ಏನಂದರೆ, ನಾವು ಏಂತಕ್ಕೆ ಈ ಜಾಬ್ ಆಪರ್ಚುನಿಟೀಸ್ ತಂದಿದ್ದೀವಿ ಅಂದರೆ ಸ್ವಲ್ಪ ಏನೋ ಹೆಲ್ಪ್ ಆಗಲಿ. ಸೊ ಯಾರೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ ಅಂಥವ್ರಿಗೆ, ಯಾರಿಗೆ ಕೆಲಸ ಸಿಗ್ತಾ ಇಲ್ಲ, ಸೊ ಅಂಥವ್ರಿಗೆ ನಾವು ಇದನ್ನ ತಗೊಂಡ್ ಬಂದಿದ್ದೀವಿ ಸರ್. ಓಕೆ, ಇನ್ಸೆಂಟಿವ್ಸ್ ಏನಾದರೂ ಸಿಗುತ್ತಾ ಸರ್? ಸರ್ ಇನ್ಸೆಂಟಿವ್ ಏನು, ಇನ್ಸೆಂಟಿವ್ ಕೂಡ ಇರುತ್ತೆ ನಿಮಗೆ. ಓಕೆನಾ, ಸೊ ಅದ್ರ ಜೊತೆಗೆ ಹೇಳಿದ್ನಲ್ಲ, ಜಾಯ್ನಿಂಗ್ ಬೋನಸ್ ಇರುತ್ತೆ, ರೆಫರಲ್ ಬೋನಸ್ ಇರುತ್ತೆ. ಸೊ ಇವಾಗ ನೀವು ಜಾಯ್ನ್ ಆಗ್ತೀರಾ, ನಿಮ್ಮ ಥರ 10 ಜನ ನಿಮ್ಗೆ ಗೊತ್ತಿರೋರು ಯಾರಾದರೂ ಕೆಲಸ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂಥವ್ರನ್ನ ನೀವು ಇಲ್ಲಿ ಜಾಯ್ನ್ ಮಾಡಿಸೋದ್ರಿಂದ ನಿಮಗೆ ಒಬ್ಬರನ್ನ ನೀವು ಇಲ್ಲಿ ಜಾಯ್ನ್ ಮಾಡಿಸಿದ್ರೆ ಅವ್ರು ಯಾವುದೇ ಶಿಫ್ಟಲ್ಲಿ ಕೆಲಸ ಮಾಡ್ಬೋದು, ಪಾರ್ಟ್ ಟೈಮ್ ಇರ್ಬೋದು, ಫುಲ್ ಟೈಮ್ ಇರ್ಬೋದು, ಎನಿ ಟೈಮಲ್ಲಿ ಅವ್ರು ಕೆಲಸ ಮಾಡ್ಬೋದು. ಬಟ್ ಅವ್ರನ್ನ ನೀವು ಏನಾದರೂ ಜಾಯ್ನ್ ಮಾಡಿಸಿದ್ರಿ ನಮ್ಮ ಕಂಪ್ನಿಗೆ ಅಂತ ಹೇಳಿದ್ರೆ, ನಿಮಗೆ 10,000 ರೂಪಾಯಿ ರೆಫರಲ್ ಬೋನಸ್ನ ಕಂಪ್ನಿ ಕೊಡುತ್ತೆ ಸರ್. ಓಕೆ, ಇದೊಂಥರ ಬೆಸ್ಟ್ ಸರ್. ಖಂಡಿತ ಸರ್, ಯಾಕಂದರೆ ನಾವು ಕಷ್ಟಪಡ್ತಾ ಇದ್ದೀವಿ, ನಾವು ಯಾರಿಗೋ ಒಬ್ರಿಗೆ ಒಂದು ಹೆಲ್ಪ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ಇವತ್ತು ನಿಮಗೆ ಗೊತ್ತಿರ್ಬೋದು ಯಾರೋ ಯಾರಿಗೋ ಒಬ್ರಿಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಅದರಿಂದ ಏನೋ ಒಂದು ಸ್ವಾರ್ಥ ಇರುತ್ತೆ ಅಂತ. ಬಟ್ ಎಲ್ಲರೂ ಏನು ಮಾಡ್ತಾರೆ, ನಾನು ಅವನು ಕೆಲಸ ಕೊಡ್ಸೋದ್ರಿಂದ ನನಗೇನಾಗುತ್ತೆ, ನಾನು ಅವನಿಗೇನೋ ಒಳ್ಳೇದು ಮಾಡೋದ್ರಿಂದ ನನಗೇನಾಗುತ್ತೆ ಅನ್ನೋದು ಎಲ್ಲರ ಮೈಂಡ್ ಸೆಟ್ಟಲ್ಲಿದೆ. ಬಟ್ ಅದೇ ಉದ್ದೇಶ, ನೀವು ಯಾರಿಗಾದರೂ ಒಬ್ರು ಕೆಲಸ ಹುಡುಕ್ತಾರೋ ನೀವು ಕೆಲಸ ಕೊಡಿಸಿದ್ರಿ ಅಂತ ಹೇಳಿದ್ರೆ ನಿಮ್ಗೇನು ಮಾಡ್ತಾ ಇದೆ, ಕಂಪ್ನಿ ರೆಫರಲ್ ಬೋನಸ್ ಅಂತೇಳಿ 10,000 ರೂಪಾಯಿ ರೆಫರಲ್ ಬೋನಸ್ ಕೊಡುತ್ತೆ. ಆಗಲೇ ವೀಕಫ್ ಅಂತ ಹೇಳಿದ್ರೆ, ವೀಕಫ್ನ ಯಾವ ರೀತಿ ತಗೋಬೇಕು, ವಾರಕ್ಕೆ ಒಂದ ಅಥವಾ ಹೇಗೆ ಸರ್? ಸರ್ ನೋಡಿ, ಮಂತ್ಲಿ 30 ಡೇಸ್ ಇರುತ್ತೆ, 4 ವೀಕ್ಸ್ ಇರುತ್ತೆ. ಓಕೆ, ಸೊ ವಾರದಲ್ಲಿ 7 ಜನ ಕೆಲಸ ಮಾಡಬೇಕು, ತಿಂಗಳಿಗೆ 30-31 ದಿನ ಕೆಲಸ ಮಾಡಲೇಬೇಕು ಅಂತ ಏನು ರೂಲ್ಸ್ ಎಲ್ಲ ಏನು ಇರೋದಿಲ್ಲ. ಓಕೆ, ಸೊ ನಿಮಗೆ ಪ್ರತಿ ವಾರ ಒಂದೊಂದು ವೀಕ್ ಆಫ್ ಕೊಡುತ್ತೆ ಕಂಪ್ನಿ. ಸೊ ಆರಾಮಾಗಿ ನೀವು ವೀಕ್ ಆಫ್ನ ಎಂಜಾಯ್ ಮಾಡ್ಬೋದು. ಓಕೆ, ಸೊ ವೀಕ್ ಆಫ್ ಬಿಟ್ಟು 26 ಡೇಸ್ ಮಾತ್ರ ವರ್ಕ್ ಮಾಡಬೇಕಾಗುತ್ತೆ. ಓಕೆ, ಈಗ ಅಂದ್ರೆ ಎಮರ್ಜೆನ್ಸಿ ಇದೆ, ವಾರದಲ್ಲಿ ಒಂದು 4 ರಜೆ ಬೇಕು. ಎಮರ್ಜೆನ್ಸಿ ಎಲ್ಲ ಇತ್ತು ಅಂದ್ರೆ ನಿಮ್ಗೆ ಖಂಡಿತ ನೀವು ಟೀಮ್ ಲೀಡರ್ ಇರ್ತಾರೆ, ಮ್ಯಾನೇಜರ್ಗಳು ಇರ್ತಾರೆ, ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಬಿಟ್ಟು ನೀವು ಆರಾಮಾಗಿ ಲೀವ್ ತಗೊಬಹುದು ಸರ್. ತಗೊಬಹುದು, ಇನ್ನು ಫೋರ್ಸ್ ಆಗಿ ಮಾಡಲೇಬೇಕು ಅಂತ ಏನಿಲ್ಲ, ಒಂದು ಎಮರ್ಜೆನ್ಸಿ ಇದ್ದಾಗ ಲೀವ್ ಸಿಕ್ಕೇ ಸಿಗುತ್ತಲ್ವಾ? ಖಂಡಿತ ಸರ್, ಖಂಡಿತ. ಓಕೆ, ನೀವು ಒಂದು ಫೋನ್ ಕಾಲ್, ನಿಮ್ಗೆ ಬಂದು ಹೇಳೋದಕ್ಕಾಗಿಲ್ಲ ಅಂದ್ರೆ ನಿಮ್ಗೆ ಒಂದು ಫೋನ್ ಕಾಲ್ ಮಾಡ್ಬಿಟ್ಟು ನೀವು ಹೇಳಿದ್ರೆ ಸಾಕು. ಓಕೆ, ಆರಾಮಾಗಿ ಲೀವ್ ಸಿಗುತ್ತೆ. ಓಕೆ, ಈಗ ಇನ್ಶೂರೆನ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಸೇರಿರುತ್ತೆ, ಯಾವ ರೀತಿ ಡ್ರೈವರ್? ಇಲ್ಲ, ಇನ್ಶೂರೆನ್ಸ್ ಬಂದ್ಬಿಟ್ಟು 12 ಲ್ಯಾಕ್ ಇನ್ಶೂರೆನ್ಸ್ ಕೊಡ್ತೀವಿ, 12 ಲ್ಯಾಕ್ ಇನ್ಶೂರೆನ್ಸು ಅವ್ರಿಗೆ ಮಾತ್ರ ಇರುತ್ತೆ. ಓಕೆ, ಸೊ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂತ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ 10 ಲ್ಯಾಕ್ ಇರುತ್ತೆ. ಓಕೆ, 1 ಲ್ಯಾಕ್ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ. ಓಕೆ, ಸೊ ಅವ್ರ ಫ್ಯಾಮಿಲಿಗೆ ಏನಂದ್ರೆ ನಾವು ಕ್ಲಿನಿಕ್ ಹೆಲ್ತ್ ಅಬ್ಸ್ ಅಂತ ಹೇಳ್ಬಿಟ್ಟು ಲಾಗ್ ಟೈಅಪ್ ಆಗಿದೆ ಕೆಲವೊಂದು ಕ್ಲಿನಿಕ್ಗಳ ಹತ್ರ. ಓಕೆ, ಸೊ ಅವ್ರು ಬಂದ್ಬಿಟ್ಟು ಅವ್ರ ಫ್ಯಾಮಿಲಿ ಇರ್ಬೋದು ಅಥವಾ ಅವ್ರಿಗಿರ್ಬೋದು ಏನೇ ಹುಷಾರಿಲ್ಲ ಅಥವಾ ಏನೇ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಯಿತು ಅಂದರೆ, ಸೊ ಜಸ್ಟ್ ನೀವು ಅಲ್ಲೋಗಿ ವಿಸಿಟ್ ಮಾಡಿದ್ರೆ ಸಾಕು, ನಿಮಗೆ ಟ್ರೀಟ್ಮೆಂಟ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಓಕೆ, ಕ್ಲಿನಿಕ್ ಹೆಲ್ತ್ ಆಪ್ಗಳಲ್ಲಿ ಕಂಪ್ಲೀಟ್ಲಿ ಟ್ರೀಟ್ಮೆಂಟ್ ಬಂದು ಫ್ರೀ ಇರುತ್ತೆ. ಓಕೆ, ರೆಂಟಲ್ ಮುಗಿಸ್ಕೊಂಡು ಬರ್ತಾ ಇರೋವಂಥ ಆಟೋಗಳು ಸುಮಾರು ಬರ್ತಾ ಇದ್ದಾವೆ, ನೋಡ್ತಾ ಇರ್ಬೋದು. ಇಲ್ಲೊಬ್ಬರು ಬಂದರು ಸರ್, ಮೈಕ್ ಕೊಟ್ಬಿಡಿ, ನಿಮ್ಗೆ ಮಾತಾಡ್ಸೋಣ. ಅದಕ್ಕೆ ಮೈಕ್ ಹಾಕೋಬಿಡಿ. ಬ್ರೋ, ನೀವು ಎಷ್ಟು ಟೈಮ್ ಆಯ್ತು ಸರ್ ಜಾಯ್ನ್ ಆಗಿ ಇಲ್ಲಿ ಜಾಬ್? 4 ತಿಂಗಳು ಸರ್ ಸೇರ್ಕೊಂಡು. ಓಕೆ, ನಿಮ್ಮ ಸ್ವಂತ ಊರು ಎಲ್ಲಿ? ನಮ್ಮದು ಗುಲ್ಬರ್ಗ. ಓಕೆ, ಸ್ಯಾಲ್ರಿ ಎಲ್ಲ ಹೇಗಿದೆ ಸರ್ ನಿಮಗೆ? ಸ್ಯಾಲ್ರಿ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಓಕೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಮಾಡ್ತಾ ಇದ್ದೀರಾ? ಬೆಳಗ್ಗೆ 3 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯಿಂದ 3 ಗಂಟೆವರೆಗೂ ಮಾಡ್ಬೋದು. ಮಧ್ಯಾಹ್ನ 3 ಗಂಟೆವರೆಗೂ ಮಾಡ್ತಾ ಇದ್ದೀರಾ? ಓಕೆ, ನಿಮ್ಮ ಥರದ ಜಾಬ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಮಾಡ್ಬೋದಾ ಈಸಿಯಾಗಿ? ಮಾಡ್ಬೋದು ಸರ್, ತುಂಬ ಈಸಿ. ತುಂಬ ಕಷ್ಟ ಏನಾದರೂ ಇದೆಯಾ ಅಥವಾ? ಫ್ಯಾಮಿಲಿ ಜೊತೆ ಆರಾಮ ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು, ವಾರಕ್ಕೊಂದು ವೀಕಪ್ ಕೊಡ್ತಾರೆ. ಓಕೆ, ರಜೆ ಕೂಡ ಇರುತ್ತೆ. ಓಕೆ, ಸ್ಯಾಲ್ರಿ ಎಲ್ಲ ಯಾವ ರೀತಿ ಕೊಡ್ತಾ ಇದ್ದಾರೆ ನಿಮಗೆ? ಸ್ಯಾಲ್ರಿ ಎಲ್ಲ ಸರ್ ಇದು ವಾರದಲ್ಲಿ 4 ತಿಂಗಳಲ್ಲಿ 4 ವೀಕಪ್ ಇರುತ್ತಲ್ಲ. ಓಕೆ, ಮಂತ್ಲಿ ಪೇಮೆಂಟ್ ಅಂತ ಈ ತಿಂಗಳಿಂದ 26,000 ಮಾಡವ್ರೆ, ದಿವಸ 24 ವರೆ ಇತ್ತು. ಓಕೆ, ಅದು 5ನೇ ತಾರೀಕು ಬರುತ್ತೆ ಸರ್, 5ನೇ ತಾರೀಕಿಂದ 7ನೇ ತಾರೀಕು ಬರುತ್ತೆ. ಓಕೆ, ಒಂದು ಮನೆಯಿಂದ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದಾ ಈ ಸ್ಯಾಲ್ರಿ ನೀವು?
ಓಕೆ ಅಕ್ಕ ಟೆನ್ಷನ್ ಇಲ್ಲವಲ್ಲ ಬೇರೆ ಕಡೆ ಎಲ್ಲಾದರೂ ಅದು ಮಾಡಿ ಇದು ಮಾಡಂತ ತುಂಬ ಫೋರ್ಸಬಲ್ ಆಗಿರುತ್ತೆ ಓಕೆ ಮೈಂಡ್ ಎಲ್ಲ ಒಂಥರ ಇದಾಗುತ್ತೆ ಇದರಲ್ಲಿ ಏನಂತೂ ಟೆನ್ಷನ್ ಇಲ್ಲ ಆರಾಮಾಗಿ ಲಾಗಿನವ್ರು ಇರ್ಬೇಕು ಒಂಬತ್ತವರು ಬೇರೆ ಆರ್ಡರ್ಗಳನ್ನ ಹೊಡಿತಾ ಇರ್ಬೋದು ಓಕೆ ದೊಡ್ಡ ದೊಡ್ಡ ಕೆಲಸಕ್ಕೆ ಹೋದ್ರೂ ಐ ಟಿ ಬಿ ಟಿಗೆ ಹೋದ್ರೂ ಇಷ್ಟೊಂದು ಸ್ಯಾಲ್ರಿ ಇರಲ್ಲ ಅಂತ ಹೇಳ್ಬೋದಲ್ಲ ಇದು ಒಂಥರ ಹೆಮ್ಮೆ ಇದೆ ಸರ್ ಓಕೆ ಎಷ್ಟು ಓದಿದಿರ ನೀವು ಎಷ್ಟು ಓದಿದ್ರಿ ನಾವು ಬಿ ಎ ಆಗಿದೆ ಬಿ ಎ ಆಗಿದೆ ಬಿ ಎ ಹಾಕೊಂಡು ಒಂದು ಆಟೋ ಓಡಿಸ್ಕೊಂಡು ಒಳ್ಳೆ ದುಡಿಮೆನ ಮಾಡ್ತಾ ಇದ್ರಲ್ವಾ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ಈಗ ತುಂಬ ಜನಕ್ಕೆ ಆಟೋ ಓಡ್ಸಕ್ಕೆ ಬರೋದಿಲ್ಲ ಅಂಥವ್ರಿಗೆ ಟ್ರೈನಿಂಗ್ ಏನಾದರೂ ಸಿಗುತ್ತಾ ಸರ್ ಹೇಗೆ ಸರ್ ಖಂಡಿತ ಯಾರೆಲ್ಲ ಹೊಸದಾಗಿ ನಮ್ಗೆ ಆಟೋ ಓಡ್ಸಕ್ಕೆ ಬರಲ್ಲ ಅಂತ ಯಾರಾದರೂ ಬರ್ತಾರೆ ಅಂತ ಹೇಳಿದ್ರೆ ಸೊ ಅಂಥವ್ರಿಗೆ ಕಂಪ್ನಿ ಕಡೆಯಿಂದ ಫ್ರೀಯಾಗಿ ಟ್ರೈನಿಂಗ್ ಕೂಡ ನಾವೇ ಕೊಡ್ತೀವಿ ಓಕೆ ಟ್ರೈನಿಂಗ್ ಅಂದ್ರೆ ಈಗ ಸ್ಟಾರ್ಟಿಂಗ್ ಖರ್ಚೇ ಇರಲ್ಲ ಸರ್ ಒಂದು ಬೈಕ್ ಓಡಿಸಿರ್ತಾರೆ ಅಥವಾ ಕಾರ್ ಓಡಿಸಿರ್ತಾರೆ ಬೈಕ್ ಓಡಿಸಕ್ ಬಂದ್ರೆ ಸಾಕು ನಾವು ಟ್ರೈನಿಂಗ್ ನಾವು ಕೊಡ್ತೀವಿ ಓಕೆ ಈಗ ಇದ್ರ ಜೊತೆಗೆ ಬೇರೆ ಏನಾದ್ರು ಬೆನಿಫಿಟ್ ನೀವು ಕೊಡ್ತಾ ಇರಲ್ಲ ಸರ್ ಹೇಗೆ ಕಂಪ್ನಿಲಿ ನೀವು ಕೆಲ್ಸಕ್ಕೆ ಜಾಯ್ನ್ ಆಗೋದ್ರಿಂದ ನಿಮ್ಗೆ ಬರೀ ಸ್ಯಾಲ್ರಿ ಮಾತ್ರ ಸಿಗಲ್ಲ ಓಕೆ ಅಂದ್ರೆ ನೀವು ಕೇಳ್ದ ಹಂಗೆ ಕಂಪ್ನಿಲಿ ಕೆಲವೊಂದು ಬೆನಿಫಿಟ್ ಕೂಡ ಕೊಡ್ತಾ ಇದೀವಿ ಸೊ ನಾನು ಅವಾಗಲೇ ಹೇಳ್ದಂಗೆ ಮೊದಲನೇ ಬೆನಿಫಿಟ್ ಏನಂತ ಹೇಳಿದ್ರೆ ನಿಮ್ಗೆ ಜಾಯ್ನಿಂಗ್ ಬೋನಸ್ ಸಿಗ್ತಾ ಇದೆ ಸೊ ಎರಡನೇ ಬೆನಿಫಿಟ್ ಏನಂತ ಹೇಳಿದ್ರೆ ನಿಮ್ಗೆ ರೆಫರಲ್ ಬೋನಸ್ ಸಿಗ್ತಾ ಇದೆ ಅದ್ರ ಜೊತೆಗೆ ಮೂರನೇ ಬೆನಿಫಿಟ್ ಏನಪ್ಪಾ ಅಂತ ಹೇಳಿದ್ರೆ 12 ಲಕ್ಷ ಇನ್ಶೂರೆನ್ಸ್ ಕೊಡ್ತಾ ಇದೀವಿ ಸೊ ಇನ್ನೊಂದು ಬೆನಿಫಿಟ್ ಎಕ್ಸ್ಟ್ರಾ ಬೆನಿಫಿಟ್ ಏನಂತ ಹೇಳಿದ್ರೆ ಸೊ ಬರೀ ಡ್ರೈವರ್ನ ಕೇರ್ ತಗೊಳ್ಳೋದಲ್ಲ ಡ್ರೈವರ್ನ ಫ್ಯಾಮಿಲಿನ ಕೂಡ ನಾವು ಕೇರ್ ತಗೋಬೇಕು ಅಂತೇಳಿ ಕೆಲವೊಂದು ಕ್ಲಿನಿಕ್ ಹಬ್ಗಳಿಗೆ ನಾವು ಟೈ ಅಪ್ ಆಗಿದ್ದೀವಿ ಸೊ ಆ ಕ್ಲಿನಿಕ್ ಹಬ್ದು ಮಾಹಿತಿ ಕೂಡ ನಮ್ಮ ಆಫೀಸಲ್ಲಿ ಸಿಗುತ್ತೆ ಸೊ ಯಾರೆಲ್ಲ ಇಲ್ಲಿ ಕೆಲಸ ಮಾಡ್ತಾರೆ ಅಥವಾ ಯಾರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಕೆಲಸಕ್ಕೆ ಇಲ್ಲಿ ಜಾಯ್ನ್ ಆಗ್ತಾರೆ ಸೊ ಅಂಥವ್ರಿಗೆ ಅವ್ರ ಫ್ಯಾಮಿಲಿ ಇರ್ಬೋದು ಅವ್ರಿಗಿರ್ಬೋದು ಏನಾದರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಕ್ಲಿನಿಕ್ ಹೆಲ್ತ್ ಹಬ್ಗಳಿಗೆ ಹೋಗಿ ವಿಸಿಟ್ ಮಾಡಿದ್ರೆ ಸೊ ಯಾವುದೇ ರೀತಿ ಅವ್ರಿಗೆ ಅಮೌಂಟ್ನ ಚಾರ್ಜ್ ಮಾಡೋದಿಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಅಥವಾ ಅವ್ರಿಗೆ ಮೆಡಿಸನ್ಸ್ ಇರ್ಬೋದು ಎಕ್ಸ್ರೇ ಇರ್ಬೋದು ಅಥವಾ ಸ್ಕ್ಯಾನಿಂಗ್ ಲೈಕ್ ಈ ಲ್ಯಾಬೊರೇಟರಿ ರಿಪೋರ್ಟ್ಸ್ಗಳಿರ್ಬೋದು ಇಂಥದ್ರ ಮೇಲೆ 30%ವರೆಗೂ ಡಿಸ್ಕೌಂಟ್ಸ್ ಕೂಡ ನಾವು ಕೊಡಿಸ್ತಾ ಇದ್ದೀವಿ ಓಕೆ ಓಕೆ ಸರ್ ತುಂಬಾ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ರಿ ಅವ್ರು ಜಾಬ್ ಬೇಕಾದ್ರೂ ಮಾಡ್ಬೋದು ಪಾರ್ಟ್ ಟೈಮ್ ಆಗಿ ಕೂಡ ಮಾಡ್ಕೊಳ್ಬೋದು ಅಥವಾ ಓನಾಗಿ ಗಾಡಿ ತಗೊಂಡೋಗಿ ಕೂಡ ಜಾಬ್ನ ಮಾಡ್ಕೊಳ್ಬೋದಲ್ವಾ ಓಕೆ ಒಳ್ಳೆ ಇನ್ಕಮ್ನ ಗಳಿಸ್ಕೊಳ್ಬೋದು ಇದ್ರ ಬಗ್ಗೆ ಸಂಬಂಧ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿನಿ ಒಂದ್ಸರಿ ಕಾಂಟ್ಯಾಕ್ಟ್ನ ಮಾಡ್ಕೊಂಡು ನೀವು ಕೂಡ ನಿಮ್ಮ ಓನ್ ಬಿಸ್ನೆಸ್ ಅಥವಾ ಜಾಬ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್